ನಮಗೆ ದುಡ್ಡು ಬೇಡ ಅಕ್ಕಿ ಬೇಕು ಅಂತ ಇಲ್ಲಿ ಜನರು ರಚ್ಚೆ ಹಿಡಿತಿದ್ದಾರೆ ಯಾಕಂದ್ರೆ ಅಕ್ಕಿ ಬರುತ್ತೆ ಸಂಸಾರ ದೂಗುತ್ತೆ ಅಂತ ಅಂದುಕೊಂಡಿದ್ರು ಆದರೆ ಅಕ್ಕಿ ಬರುತ್ತಲ್ಲ ದುಡ್ಡು ಬರುತ್ತೆ ಅದು ಏನು ಗ್ಯಾರಂಟಿ ಅನ್ನೋ ನಿಟ್ಟಿನಲ್ಲಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತ ಪರಿದು ಹಣ ಕೊಡುವಂತ ನಿರ್ಧಾರಕ್ಕೆ ಹುಬ್ಬಳ್ಳಿ ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮಗೆ ರಾಜ್ಯ ಸರ್ಕಾರದ ಅಕ್ಕಿ ಬೇಕು ಅಂತ ಜನ ಹೇಳ್ತಿದ್ದಾರೆ ನಮಗೆ ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿಯನ್ನ ಕೊಡ್ತಿದ್ದಾರೆ ರಾಜ್ಯ ಸರ್ಕಾರ ಕೂಡ 10 ಕೆಜಿನ ಸೇರಿಸಿ ಒಟ್ಟು 15 ಕೆಜಿ ಅಕ್ಕಿಯನ್ನ ಕೊಡಬೇಕಾಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಹುಬ್ಬಳ್ಳಿ ಜನತೆಯ ಆಕ್ರೋಶವಾದರೂ ಏನು ಏನು ಹೇಳ್ತಿದ್ದಾರೆ ಜನತೆ ನೋಡೋಣ 10 ಕಿಲೋ ಅಕ್ಕಿ ಕೊಡ್ತೀನಿ ಅಂದ್ರೆ ಇವರು 10 ಕಿಲೋ ಅಕ್ಕಿ ಕೂರಿಸಿ 15 ಕಿಲೋ ಕೊಡ್ತಾರಾ ಅಥವಾ ಬರೀ 10 ಕಿಲೋ ಕೊಡ್ತಾರಾ ಈಗ ಮನ್ನೆ ಏನು ಮಾಡಿದ್ರು ನಿನ್ನೆ ಘೋಷಣೆ ಮಾಡಿದ್ರು ಇಲ್ಲ ನಾವು ಅಕ್ಕಿ ಬದಲಿ ರೊಕ್ಕ ಹಾಕ್ತೀನಿ ಅಂತ ಹೇಳಿ ಮೊದಲು ಆಶ್ವಾಸನೆ ಕೊಟ್ಟಿದ ಅಕ್ಕಿ ಒಂದು 2 ತಿಂಗಳಾದರೂ ಇನ್ನು ಅಕ್ಕಿ ಬರ ಅಂತಿಲ್ಲ ರೊಕ್ಕ ಬರ್ತೀನಿ ಏನು ಗ್ಯಾರಂಟಿ ಎಲ್ಲರದು ಆಧಾರ್ ಕಾರ್ಡ್ ಎಲ್ಲರದು ಬ್ಯಾಂಕ್ ಅಕೌಂಟ್ ಇರಬೇಕಲ್ಲ ಬಡರ ಮಂದಿದು ಅವರು ಆಧಾರ್ ಕಾರ್ಡ್ ಅವರು ಬ್ಯಾಂಕ್ ಅಕೌಂಟ್ ಇರ್ತೆ ಒಬ್ಬರು ಬ್ಯಾಂಕ್ ಅಕೌಂಟ್ ಇರಂಗಿಲ್ಲ ಅವರು ಏನು ಮಾಡಬೇಕು ಅವರೆಲ್ಲ ಹೋಗಬೇಕು ಈಗ 10 ಕಿಲೋ ನಮಗೆ ಏನು ಅಕ್ಕಿ ಕೊಡ್ತೀನಿ ಅಂತ ಹೇಳಿದಾರಲ್ಲ 10 ಕಿಲೋ ಅಕ್ಕಿ ನಮಗೆ ರಾಜ್ಯ ಸರ್ಕಾರದಿಂದ ಬರಬೇಕು ಕೇಂದ್ರ ಸರ್ಕಾರ 5 ಕಿಲೋ ಅಕ್ಕಿ ಬಿಟ್ಟು ನಮಗೆ 10 ಕಿಲೋ ರಾಜ್ಯ ಸರ್ಕಾರದಿಂದ ಬರಬೇಕು ಸಿದ್ದರಾಮ ನೀವು ತಾಯಿತನಕ್ಕಾಗಿ ಕಾಯುತ್ತಿದ್ದೀರಾ ನಿಮ್ಮ ಪೋಷಕರಾಗುವ ಕನಸನ್ನ ಈಡೇರಿಸಲಿದೆ ಓಎಸ್ಎಸ್ ಫರ್ಟಿಲಿಟಿ ಫರ್ಟಿಲಿಟಿ ಚಿಕಿತ್ಸೆಯಲ್ಲಿ ವಿಶ್ವಾಸಾರ್ಹ ತಜ್ಞರು ಅಪಾಯಿಂಟ್ಮೆಂಟ್ ಗಾಗಿ ಕರೆ ಮಾಡಿ 9015245245 ಡಿಕೆ ಶಿವಕುಮಾರ್ ಏನು ಘೋಷಣೆ ಮಾಡಿದ್ದಾರೆ ಏನು ಬಡರ ಆಶ್ವಾಸನೆ ಕೊಟ್ಟಿದ್ದಾರಲ್ಲ ಅದೆಲ್ಲ ಬರಬೇಕು 10 ಕಿಲೋ ಅಕ್ಕಿನ ಬೇಕು ನಮಗೆ ಈಗ ದುಡ್ಡು ಹಾಕ್ತೀನಿ ಅಂತಾರೆ ದುಡ್ಡು ಬೇಡ ನಮಗೆ ಯಾಕಂದ್ರೆ ದುಡ್ಡು ಈ ನಾವು ಕೆಜಿ ಹೊರಗೆ ತಗೊಳಕ್ಕೆ ಹೋದ್ರೆ 60 ರೂಪಾಯಿ ಕೆಜಿ ಐತಿ ಈಗ ನಾವು ದುಡ್ಡಿಗೆ ನಿಂತಿಲ್ಲ ದುಡ್ಡು ನಾವು ದುಡಿತೀವಿ ಸರ್ಕಾರ ದುಡೆಂಗಿಲ್ಲ ನಾವಿದ್ರೆ ಸರ್ಕಾರ ನಾವಿಲ್ಲಂದ್ರೆ ಸರ್ಕಾರ ಇಲ್ಲ ಮೇನ್ ನಾವು ಪಬ್ಲಿಕ್ ಪಬ್ಲಿಕ್ ಇದ್ರೆ ಸರ್ಕಾರ ಜೀವನದಾಗ ಈಗ ಅವರು ಏನು ಮಾತು ಕೊಟ್ರಲ್ಲ ಆ ಮಾತು ಪ್ರಕಾರ ಇರಬೇಕು ಈಗ ಏನಕ್ಕೆತಿ ಮನೆಯಾಗ ಹೆಣ್ಣುಮಕ್ಕಳು ರೊಕ್ಕ ಸಂಬಂಧ್ರೆ ಕಸ್ಮರೆ ಕುಡಿದು ಬಂದು ನಮಗೆ ರೊಕ್ಕ ಬರತ್ತೆ ಕೈಯಾಗ ಹೊಡೆದು ಕುಡಿದು ಬಂದು ಬಿಡ್ತಾರೆ ಅದಕ್ಕೆ ಅಕ್ಕಿ ಕೊಟ್ರೆ ಏನೋ ಸ್ವಲ್ಪ ಅನ್ನ ಮಾಡ್ಕೊಂಡು ಮಕ್ಕಳು ಮರಿ ಇದ್ದಾರೆ ಉಂಡು ಸ್ವಲ್ಪ ಜೀವನ ನಡೆಸ್ತಾರೆ ಈ ರೊಕ್ಕ ಬಂತಂದ್ರೆ ಏನು ಮಾಡ್ತಾರೆ ಬಡಿ ಬಡಿ ಕಡಿ ಹೊಡೆದು ಕುಡಿದು ಬಂದು ಬಿಡ್ತಾರೆ ಅವರು ಅದಕ್ಕೆ ನಮಗೆ ಅಕ್ಕಿ ಬದಲಿ ರೊಕ್ಕ ಬೇಡ ನಮಗೆ ಅಕ್ಕಿನ ಕೊಟ್ಟರೆ ಚಲೋ ನನ್ನ ವಿಚಾರ ಹಿಂಗೆ ದುಡ್ಡು ಬೇಡ್ರಿ ಯಾಕಂದ್ರೆ ಅಕ್ಕಿ ಬೇಕು ಯಾಕಂದ್ರೆ ಮನುಷ್ಯ ಇವತ್ತು ಅಸತ್ ಬ್ಯಾಸತ್ ಇವತ್ತು ಕೂಲಿ ಇದ್ದ ಇಲ್ಲ ಅಂತ ಹೇಳಿದ್ರು ಮನೆ ಬಂದ ಒಂದು ಹೊತ್ತಿಂದ ಅಕ್ಕಿ ಮಾಡಿ ಆದ್ರೆ ತಿಂದು ನಾವು ಮಕ್ಕೊಂತೀವಿ ಅನ್ನೋದು ಒಂದು ನಂಬಿಕೆ ಇರ್ತೈತೆ ಅವಂಗ ನೀ ಈಗ ನಂಬಿಕೆನ ಅದು ಇರಲಿಲ್ಲ ಅಂದ್ರೆ ನಾಳೆ ತೊಂದರೆ ಆಕೈತೆ ಇವರು ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಒಬ್ಬರಿಗೆ 5 ಕೆಜಿ ಅಕ್ಕಿ ಕೊಡೋಕ್ಕಾಗಲ್ಲ ಅದ್ರ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮನುಷ್ಯನಿಗೆ ಏನು ದುಡ್ಡು ತಿನ್ನಕ್ಕಾಗುತ್ತಾ ಅಥವಾ ಅಕ್ಕಿ ಅನ್ನ ತಿನ್ನಕ್ಕಾಗುತ್ತಾ ಅದಕ್ಕಾಗಿ ಭಾಳಷ್ಟು ವಿಚಾರ ಮಾಡಬೇಕಾಗ್ತದೆ ಇವತ್ತು 5 ಕಿಲೋ ಅಕ್ಕಿ ಬದಲು ಇವತ್ತು 3 ಕಿಲೋ ಕೊಟ್ಟರು ಅಡ್ಡಿಲ್ಲ ಅನ್ನ ತಿನ್ನಕ್ಕೆ ಅನ್ನ ಕೊಡಬೇಕೇ ಹೊರತು ದುಡ್ಡು ಕೊಡಲಿಕ್ಕೆ ಆಗಲ್ಲ ಯಾಕಂದ್ರೆ